ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 15 ನೂತನ ಸೃಷ್ಟಿಗಳ ವಿರೋಧಿಗಳು ಮತ್ತು ಆಕ್ರಮಣಕಾರರು ಪುಟ 358. ಆದರೆ ಮೊದಲನೆಯವನ ವಿಷಯದಲ್ಲಿ ಅಪೋಸ್ತಲರು ಪ್ರಾರ್ಥಿಸಲಿಲ್ಲ ಅಥವಾ ಗುಣಪಡಿಸುವ ಯಾವುದೇ ಕರವಸ್ತ್ರವನ್ನಾಗಲಿ ಕೈವಸ್ತ್ರವನ್ನಾಗಲಿ ಕಳುಹಿಸಿಕೊಡಲಿಲ್ಲ. ಆದರೆ ತಿಮೋತಿಯನಿಗೆ ಇನ್ನು ಮೇಲೆ ನೀರನ್ನು ಮಾತ್ರ ಕುಡಿಯುವವನಾಗಿರದೆ ನಿನ್ನ ಅಜೀರ್ಣದ ಮತ್ತು ನಿನಗೆ ಆಗಾಗ ಉಂಟಾಗುವ ಅಸ್ವಸ್ಥತೆಯ ಪರಿಹಾರಕ್ಕಾಗಿ ದ್ರಾಕ್ಷಾರಸವನ್ನು ಸ್ವಲ್ಪವಾಗಿ ತೆಗೆದುಕೋ, 1 ತಿಮೋತಿ 5:23 ಎಂಬ ಸಲಹೆಯನ್ನಷ್ಟೇ ನೀಡುತ್ತಾನೆ. ಇಲ್ಲಿ ಆತನು ದ್ರಾಕ್ಷಾರಸವನ್ನು ಮದ್ಯ ಅಥವಾ ಮತ್ತು ಬರಿಸುವ ಪಾನೀಯವನ್ನಾಗಿ ಸೂಚಿಸದೆ ಕೇವಲ ಔಷಧಿಯನ್ನಾಗಿ ಸೂಚಿಸುತ್ತಾನೆ. ನಮಗೆ ತಿಳಿದು ಬಂದಿರುವಂತೆ ಪ್ರತಿಷ್ಠೆಪಡಿಸಿಕೊಂಡ ಈ ಇಬ್ಬರು ಸಹೋದರರನ್ನು ಗುಣಪಡಿಸಲು ಪೌಲನು ದೇವರ ಶಕ್ತಿಯನ್ನು ಮೊರೆ ಹೊಕ್ಕಲಿಲ್ಲ ಅಥವಾ ಅದನ್ನು ಬಳಕೆ ಮಾಡಲಿಲ್ಲ ಎಂಬುದು ನಾವು ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದ ಅಂಶವಾಗಿದೆ. ಅವರುಗಳು ತಮ್ಮ ದೈಹಿಕ ದೌರ್ಬಲ್ಯ ಮತ್ತು ವೇದನೆಗಳನ್ನು ತಾಳಿಕೊಂಡೇ ಅವುಗಳಿಂದ ಆಶೀರ್ವಾದ ಹೊಂದುತ್ತಾ ಅದೇ ಸಮಯದಲ್ಲಿ ತಮ್ಮ ಬುದ್ಧಿಗೆ ತೋರಿಬಂದ ಆಹಾರ ಮತ್ತಿತರ ನಿವಾರಣೋಪಾಯಗಳನ್ನು ಮಾಡಿದರು. ಪ್ರತಿಷ್ಠೆಪಡಿಸಿಕೊಂಡ ಪ್ರತಿಯೊಬ್ಬರೂ ನೂತನ ಸೃಷ್ಟಿಗಳೆಲ್ಲರೂ ಇದೇ ಕ್ರಮವನ್ನು ಅನುಸರಿಸತಕ್ಕದ್ದು ಎಂಬುದಕ್ಕೆ ಇದೇ ಸರಿಯಾದ ಉದಾಹರಣೆಯಾಗಿದೆ ಎಂದು ನಾವು ನಂಬುತ್ತೇವೆ. ಅವರು ಎಂದಿಗೂ ಶಾರೀರಿಕ ಗುಣಪಡಿಸುವಿಕೆಗಾಗಿ ಜೀವನ ವೈಭೋಗ ಮುಂತಾದವುಗಳಿಗಾಗಿ ಬೇಡಿಕೊಳ್ಳಬಾರದು. ಹೆಚ್ಚೆಂದರೆ ನಮ್ಮ ಕರ್ತನ ಮಾದರಿ ಪ್ರಾರ್ಥನೆಯಲ್ಲಿ ಕರ್ತನು ತಾನೇ ಅವರುಗಳಿಗೆ ಅತ್ಯುತ್ತಮವಾದವುಗಳೆಂದು ಕಂಡುಕೊಳ್ಳುವ ಸಂಗತಿಗಳನ್ನು, ಅಂದರೆ ದಿನನಿತ್ಯದ ಆಹಾರವನ್ನು ಬೇಡಿಕೊಳ್ಳಬೇಕೆಂದು ದೃಢಪಡಿಸುತ್ತಾನೆ. ಆದರೆ ದಿನನಿತ್ಯದ ಆಹಾರವನ್ನು ಬೇಡಿಕೊಳ್ಳುವಾಗ ಅವರು ಅದಕ್ಕಾಗಿ ದುಡಿಯಬೇಕು ಮತ್ತು ನಂತರದಲ್ಲಿ ದೈವಾಶೀರ್ವಾದವು ಆತನ ವಿವೇಕಕ್ಕನುಸಾರವಾದದ್ದು ಅನುಭವ ಮುಂತಾದವುಗಳಿಂದ ಆತನ ಗುಣಲಕ್ಷಣಗಳನ್ನು ವೃದ್ಧಿಪಡಿಸುವ ದಿಸೆಯಲ್ಲಿ ಆತನಿಗೆ ಯಾವುದು ಲಾಭ ಎಂಬುದನ್ನು ನಿರೀಕ್ಷಿಸಬಹುದಾಗಿದೆ. ಒಂದು ವೇಳೆ ಆತನಿಗೆ ಕೇವಲ ಆಹಾರ ವಸ್ತ್ರ ಮುಂತಾದ ಅಲ್ಪವಾದ ಅಗತ್ಯತೆಗಳು ಮಾತ್ರವೇ ಸಾಕು ಎನ್ನುವುದಾದರೆ ಅದು ಅವರಿಗೆ ಆತನ ಮೇಲಿನ ಪ್ರೀತಿಯ ತಾಳ್ಮೆಯ ಮತ್ತು ನಂಬಿಕೆಯ ಪರೀಕ್ಷೆಯಾಗಿದೆ. ಆತನು ಅವರಿಗೆ ಅಧಿಕವಾಗಿ ದಯಪಾಲಿಸಿದರೆ ಅದೂ ಸಹ ಅವರಿಗೆ ಅದೇ ರೀತಿಯಲ್ಲಿ, ಆದರೆ ವಿರುದ್ಧ ದಿಕ್ಕಿನಲ್ಲಿ ನಂಬಿಕೆ ಪ್ರೀತಿ ಮತ್ತು ಶ್ರದ್ಧೆಯ ಪರೀಕ್ಷೆಯಾಗಿದೆ. ಈ ಒಳ್ಳೆಯ ಸಂಗತಿಗಳನ್ನು ಯಾವ ಪ್ರಮಾಣದಲ್ಲಿ ಆತನ ಕಾರಣಕ್ಕಾಗಿ ಸಹೋದರರ ಸೇವೆಯಲ್ಲಿ ಅವರು ತ್ಯಾಗ ಮಾಡುತ್ತಾರೆಂಬುದನ್ನು ನಿರೂಪಿಸುವುದಾಗಿದೆ. ಅದರಂತೆ ದೈವಿಕ ವಿವೇಕವು ಸದೃಢವಾದ ಆರೋಗ್ಯ ಮತ್ತು ಚೈತನ್ಯವನ್ನು ನೀಡುವುದು ಉತ್ತಮ ಎಂದು ಕಂಡುಕೊಳ್ಳುವುದಾದರೆ ಪ್ರೀತಿ ಮತ್ತು ಶ್ರದ್ಧೆಯನ್ನು ತ್ಯಾಗ ಮಾಡಿ ಇದನ್ನು ಸಮಗ್ರವಾಗಿ ಕರ್ತನ ಕಾರಣಕ್ಕಾಗಿ ವಿನಿಯೋಗಿಸುವುದೋ ಇಲ್ಲವೋ ಅಥವಾ ಅವನ್ನು ಸ್ವಾರ್ಥ ಪ್ರಯತ್ನಗಳಿಗೆ ಉಪಯೋಗಿಸಬೇಕೋ ಎಂಬುದು ನಿಷ್ಠಾವಂತರ ಪರೀಕ್ಷೆಯಾಗಿದೆ. ಅಥವಾ ಮತ್ತೊಂದೆಡೆಯಲ್ಲಿ ದೇವರು ತನ್ನ ಅನುಗ್ರಹದಲ್ಲಿ ಜೀವನ ಶಕ್ತಿ ಮತ್ತು ಚೈತನ್ಯವನ್ನು ಮಿತಿಯಾದ ಅಳತೆಯಲ್ಲಿ ನೀಡುವುದಾದರೆ ಸಣ್ಣ ಅವಕಾಶಗಳನ್ನು ಬಯಸಿ ಅವನ್ನು ಪಟ್ಟು ಹಿಡಿದು ಉಪಯೋಗಿಸುವ ಪ್ರೀತಿ, ವಿಧೇಯತೆ, ಸಮರ್ಪಣೆ, ತಾಳ್ಮೆ ಮತ್ತು ಉತ್ಸಾಹ, ಇವುಗಳನ್ನು ರುಜುವಾತು ಪಡಿಸುವ ವಿಶ್ವಾಸ ಮತ್ತು ಶ್ರದ್ಧೆಯ ಪರೀಕ್ಷೆಯು ವಿರುದ್ಧ ದೃಷ್ಟಿಕೋನದಿಂದ ಆರಂಭವಾಗುತ್ತದೆ. ಮುಂದಿನ ಶೀರ್ಷಿಕೆ, ನೂತನ ಸೃಷ್ಟಿಯ ವಿರೋಧಿಗಳಾಗಿ ನಾಮಾಂಕಿತ ಕ್ರೈಸ್ತ ಸಭೆ. ದ ನಾಮಿನಲ್ ಚರ್ಚ್ ಆಸ್ ಎನ್ ಅಡ್ವೈಸರಿ ಟು ದ ನ್ಯೂ ಕ್ರಿಯೇಷನ್. ಹೆಸರಿಗೆ ಮಾತ್ರದ ಸಭೆಯಲ್ಲಿರುವಾಗಲೇ ಅಥವಾ ಅವರ ಕೆಲವೊಂದು ಪ್ರತಿನಿಧಿಗಳ ಮೂಲಕ ಅಥವಾ ಅವರ ಪಾರುಪತ್ಯಗಳ ಮೂಲಕ ಕರ್ತನ ಜ್ಞಾನವು ದೊರೆತದ್ದರಿಂದ ಅನೇಕರು ಪಂಥೀಯ ಅಂದರೆ ಸೆಕ್ಟೇರಿಯನ್ ಪದ್ಧತಿಗಳನ್ನು ಅವರ ಆತ್ಮೀಕತೆ ತಾಯಿ ಎಂದು ಭಾವಿಸುವ ಒಲವು ತೋರುತ್ತಾರೆ ಮತ್ತು ಅದರಂತೆ ಅವರ ಪ್ರೀತಿ ಮತ್ತು ಹಂಗುಗಳನ್ನು ಅದರೆಡೆಗೆ ತೋರುವ ಭಾವವುಳ್ಳವರಾಗಿರುತ್ತಾರೆ. ಇವುಗಳೆಲ್ಲವೂ ಈ ಲೋಕದ ಪದ್ಧತಿಗಳು ಬಾಬೆಲ್ ನಿಜವಾಗಿಯೂ ನೂತನ ಸೃಷ್ಟಿಗೆ ವಿರೋಧವಾಗಿದೆ ಎಂದು ಗ್ರಹಿಸಲು ಅವರಿಗೆ ಕಷ್ಟವಾಗುತ್ತದೆ. ಈ ವಿಷಯದಲ್ಲಿ ಅವರಿಗಿರುವ ನಿಕಟವಾದ ಮತ್ತು ಅತಿ ಕಡಿಮೆ ದೃಷ್ಟಿಕೋನಗಳೇ ಈ ಕಷ್ಟಕ್ಕೆ ಕಾರಣವಾಗಿವೆ. ಅವರು ತಮ್ಮ ದೃಷ್ಟಿಯನ್ನು ಮೇಲಕ್ಕೆ ಎತ್ತಬೇಕಾಗಿದೆ ಮತ್ತು ಈ ದೈವಿಕ ದೃಷ್ಟಿಕೋನದಿಂದ ನಾಮ ಮಾತ್ರದ ಸಭೆಗೂ, ಸತ್ಯಕ್ಕೂ, ಗೋಧಿಗೂ
ಹಣಜಿಗೂ ಬಹಳ ಅಂತರವಿದೆ ಎಂಬುದನ್ನು ಅವರು ಗ್ರಹಿಸಬೇಕಾಗುತ್ತದೆ. ಹಣಜಿಯು ಗೋಧಿಯನ್ನು ಉತ್ಪಾದಿಸಲಾರದು, ಅದರಂತೆ ನಾಮಾಂಕಿತ ಸಭೆಯು ನಿಜ ಕ್ರೈಸ್ತರನ್ನು ಉತ್ಪಾದಿಸಲಾರದು. ಅದರ ಧೋರಣೆಗಳು ವಿರುದ್ಧ ದಿಕ್ಕಿನಲ್ಲಿರುತ್ತವೆ. ದೇವರ ಗ್ರಂಥವು ಹೇಳುವಂತೆ ದೈವಿಕ ಶಕ್ತಿಯು ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನೂ ಪ್ರಯತ್ನವನ್ನೂ ಉಂಟು ಮಾಡುವಂಥದ್ದಾಗಿದೆ. ನೂತನ ಜೀವಿತದ ಶಕ್ತಿಯು ಅನಂತರದಲ್ಲಿ ದೈವಾನುಗ್ರಹದ ಪಾಲನೆಯಲ್ಲಿ ವೃದ್ಧಿಗೊಳ್ಳುತ್ತದೆ. ಈ ಫಲವನ್ನು ಉತ್ಪಾದಿಸುವಲ್ಲಿ ಪ್ರಾಪಂಚಿಕತನದಿಂದ ಸ್ಫೂರ್ತಿಯನ್ನು ಪಡಕೊಳ್ಳುವುದಿಲ್ಲ. ಸತ್ಯದಿಂದ ಭೇದಿಸಲ್ಪಟ್ಟ ನಾಮಾಂಕಿತ ಸಭೆಗಳವರು ದೈವಿಕ ಸತ್ಯದ ಕೆಲವೊಂದು ಲಕ್ಷಣಗಳ ಬಗ್ಗೆ ಕೇಳಿದವರು ನೋಡಿದವರು ಆಗಿದ್ದಾರೆ. ಅವರುಗಳು ಹೆಚ್ಚು ಕಡಿಮೆ ತಪ್ಪು ಸರಿಯಾದ ಇವುಗಳ ಬಗ್ಗೆ ಜ್ಞಾನೋದಯ ಹೊಂದಿದ್ದಾರೆ ಮತ್ತು ಒಳ್ಳೆಯವುಗಳು ಯಾವುವು ಮತ್ತು ಕೆಟ್ಟವುಗಳು ಯಾವುವು ಎಂಬುದರ ಬಗ್ಗೆ ಒಂದು ಮಟ್ಟದ ನಿಶ್ಚಿತಾಭಿಪ್ರಾಯಕ್ಕೆ ಬಂದಿದ್ದಾರೆ. ಆದರೆ ಅವರು ಈ ಎಲ್ಲ ವೃತ್ತಾಂತಗಳನ್ನು ಹೊಂದಿದ್ದರೂ ಅವರು ಅಸಡ್ಡೆ ಮಾಡುವವರು, ದೇವರ ಚಿತ್ತವನ್ನು ನಿರ್ಲಕ್ಷಿಸುವವರು ಮತ್ತು ದೇವರ ಕೃಪೆಯನ್ನು ವಿಶೇಷವಾಗಿ ಅವರು ಪ್ರಸ್ತುತ ಕಾಲದಲ್ಲಿ ತಮ್ಮ ವೈಯಕ್ತಿಕ ಅಥವಾ ಸಾಮಾಜಿಕ ಅನುಕೂಲತೆಗಳಿಗಾಗಿ ಸೇವೆ ಮಾಡುವವರೆಗೆ ತಮ್ಮ ಇಚ್ಛಾನುಸಾರವೇ ವಿನಿಯೋಗಿಸುತ್ತಾರೆಯೇ ಹೊರತು ಹೆಚ್ಚೇನೂ ಅಲ್ಲ ಎಂಬುವಂಥದ್ದೇ.